ಆಹಾ, ಡಾಬಾ ಸ್ಟೈಲ್ನಲ್ಲಿ ಪರ್ಫೆಕ್ಟಾಗಿ ಬೆಂದಿರುವಂತಹ ಬೋಟಿ ಗೊಜ್ಜು ತಿಂತಾಯಿದ್ರೆ ರುಚಿ ಹೆಂಗಿರುತ್ತೆ ಅಲ್ವಾ? ಸೊ ಮಂಡ್ಯ ಹೋಟೆಲ್ ಸ್ಟೈಲ್ನಲ್ಲಿ ಬೋಟಿ ಗೊಜ್ಜಿನ ರೆಸಿಪಿ ಹೇಗೆ ಮಾಡ್ದು ಅನ್ನೋಂಥ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್, ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಷ್ಟೇ ಸಿಂಪಲ್ಲಾಗಿ ನಾವು ಈ ಗೊಜ್ಜನ್ನು ಮಾಡ್ಕೋಬೋದು. ಡ್ರೈ ಅಂತ ಕೂಡ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಬನ್ನಿ, ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ ಬಿಸಿಗಿಟ್ಕೊಂಡಿದ್ದೀನಿ. ಕುಕ್ಕರ್ಗೆ 2 ಟೀಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿದ್ದೀನಿ. ಇದಾದಮೇಲೆ ಒಂದು ದಪ್ಪ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ 1 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಇವಾಗ ನೋಡಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿರೋಂಥ ಬೋಟಿ ಹಾಕೋಬೇಕು. ಬೋಟಿನ ನೀವು ಅಂಗಡಿಗಳಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಮನೆಯಲ್ಲೇ ತಂದು ನೀವೇ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಇನ್ ಕೇಸ್ ಅದು ಮೇಲಿನ ಕಪ್ಪು ಕಪ್ಪು ಏನಿರುತ್ತೆ ಅದು ಬಿಡ್ತಾ ಇಲ್ಲ ಅಂದರೆ ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಸುಣ್ಣ ಹಾಕಿ ಚೆನ್ನಾಗಿ ತೊಳಿಬೇಕು ನೀವು. ಆಮೇಲೆ ಬೋಟಿ ಕ್ಲೀನ್ ಆಗುತ್ತೆ. ಸೊ ನೋಡ್ಬೋದು, ಇವಾಗ ನಾನು ತೊಳೆದಿಟ್ಕೊಂಡಿರೋಂಥ ಬೋಟಿನ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸ್ಕೋಬೇಕು. ಆಮೇಲೆ ನಾವು ಇದಕ್ಕೆ 1-1.5 ಲೋಟದಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 7-8 ಅಥವಾ 10 ವಿಸಿಲ್ ಕೂಗಿಸ್ಕೋಬೇಕು. ಇವಾಗ ನೋಡಿ, ಇದಕ್ಕೆ 1/2 ಟೇಬಲ್ ಚಮಚದಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಆನಂತರ ಇದನ್ನು ಪ್ರೆಷರ್ ಕುಕ್ ಮಾಡ್ಕೋಬೇಕು. ನಾನು ಸುಮಾರು ಅಂದರೆ ಬೋಟಿ ಎಷ್ಟು ಬಲ್ತಿರುತ್ತೆ ಅಥವಾ ಎಳೆದಿರುತ್ತೆ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕು. ನೋಡಿ, 1 ದೊಡ್ಡ ಗ್ಲಾಸಲ್ಲಿ 1 ದೊಡ್ಡ ಗ್ಲಾಸ್ ಅಂದರೆ ಸುಮಾರು 150 ml ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ 10 ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೋತೀನಿ. ಸೊ ಪ್ರೆಷರ್ ಕುಕ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿ ಬೇಯೋದು ಮುಖ್ಯ. ಸೊ ನೋಡಿ, ಇವಾಗ ಲಿಟ್ ಕ್ಲೋಸ್ ಮಾಡಿ ನಾನು ಕುಕ್ ಮಾಡ್ಕೋತೀನಿ. ಇವಾಗ ಅದು ಬೋಟಿಯೆಲ್ಲ ನಿಮಗೆ ಬೆಂದಿದೆ ಅಂತ ಅನ್ಸಿದ ಮೇಲೆ ಪಾತ್ರೆ ಬಿಸಿಗಿಟ್ಕೊಂಡು ಮತ್ತೆ 1/2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಸುಮಾರು 2-3 ಈರುಳ್ಳಿ ಈ ಥರ ಉದ್ದದ ಕಟ್ ಮಾಡಿ ಇಟ್ಕೊಂಡಿರೋದು. ಈರುಳ್ಳಿನ ಒಗ್ಗರಣೆಗೆ ಡೈರೆಕ್ಟಾಗಿ ಸೇರಿಸ್ಕೋತಾ ಇರೋದು. ತುಂಬಾ ಸಿಂಪಲ್ ರೆಸಿಪಿ. ಬೋಟಿ ಹೆಂಗಪ್ಪ ಮಾಡೋದು ಅಂತ ಕಾಂಪ್ಲಿಕೇಟ್ ಎಲ್ಲ ಮಾಡ್ಕೋಬೇಡಿ. ಸಿಂಪಲಾಗಿ ಈ ಥರ ಮಾಡ್ಕೋಬೋದು. ಟ್ರೈ ಮಾಡಿದ್ರೆ ಪದೇ ಪದೇ ಇದ್ದೇ ರೆಸಿಪಿ ಮಾಡ್ತೀರಾ, ನಾನು ಚಾಲೆಂಜ್ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ. ಸೊ ನೀವು ಮನೆಯಲ್ಲೇ ಸುಲಭವಾಗಿ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಅದು ಮಂಡ್ಯ ಸ್ಪೆಷಲ್ ಮಾಡ್ಕೋಬೋದು. ಟ್ರೈ ಮಾಡಿ. ಈರುಳ್ಳಿನ ಒಗ್ಗರಣೆನಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಬಾಡಿಸ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು 4-5 ಕಡ್ಡಿ ಎಷ್ಟಾದರೆ ಸಾಕು. ಕರಿಬೇವಿನ ಸೊಪ್ಪು ಕೂಡ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಈರುಳ್ಳಿ ಮೆತ್ತಗಾಗುವವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ನೋಡಿ, ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇದಕ್ಕೇ ಇವಾಗ 1 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಹಸಿ ವಾಸನೆ ಇರಬಾರ್ದು. ಸೊ ಇದನ್ನು ಹುರಿಯೋ ಅಷ್ಟರಲ್ಲಿ ನಾವು ಇವಾಗ ಬೋಟಿ ಯಾವ ಥರ ಬೆಂದಿದೆ ಅಂತ ನೋಡೋಣ. ಇವಾಗ ನೋಡಿ, ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ. ನಾವು ಹಾಕಿದಾಗ 1/4 ಭಾಗದಷ್ಟು ಇತ್ತು, ಇವಾಗ ಫುಲ್ಲು ಕೆಳಗಡೆ ಹೊರಟೋಗಿದೆ. ಸೊ ಈ ಥರ ಚೆನ್ನಾಗಿ ಬೇಯಬೇಕು. ನೀವು ಇದನ್ನೇ 1-2 ತಿಂದಾಗ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯಾ ಇಲ್ವ ಅಂತ. ಇನ್ ಕೇಸ್ ಬೆಂದಿಲ್ಲ ಅಂದರೆ ಇನ್ನೊಂದು 4-5 ವಿಸಿಲ್ ಹಾಕ್ಕೊಳ್ಳಿ, ಸಾಕು. ಮೊದಲು ನೋಡ್ಕೊಳ್ಳಿ, ಆಮೇಲೆ ನೀವು ಒಗ್ಗರಣೆಗೆ ಇಟ್ಕೋಬೋದು. ಇವಾಗ ನೀರನ್ನು ಸಪ್ರೇಟ್ ಮಾಡಿ ಬರೀ ಬೋಟಿನ ಮಾತ್ರ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಇನ್ ಕೇಸ್ ನಿಮಗೆ ಬೋಟಿ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಅಂದಾಗ ನೀವು ಬೋಟಿ ಬೇಯಿಸ್ಕೊಂಡಿರ್ತೀರಲ್ಲ ನೀರು, ಅದನ್ನೇ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು. ರುಚಿ ಚೆನ್ನಾಗಾಗತ್ತೆ. ಇಲ್ಲಿ ನಾನು 1 ದೊಡ್ಡ ಟೇಬಲ್ ಚಮಚದಷ್ಟು ಅಚ್ಚಕಾರದ ಪುಡಿ, 1/2 ಟೇಬಲ್ ಚಮಚದಷ್ಟು ಗರಂ ಮಸಾಲ ಪೌಡರ್, 1/2 ಟೇಬಲ್ ಚಮಚದಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1/4 ಟೀಸ್ಪೂನಷ್ಟು ಕಾಳುಮೆಣಸಿನ ಪುಡಿ, ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಪೌಡರ್ಸ್ನ ಹಾಕ್ಕೊಂಡಿರೋದು. ಇದಕ್ಕೇನು ನಾನು ಖಾರ ರುಬ್ಬಿ ಎಲ್ಲ ಹಾಕಿಲ್ಲ, ಜಸ್ಟು ಪೌಡರ್ಸ್ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅಷ್ಟೇ. ಸೊ ನೋಡ್ಬೋದು, ಇವಾಗ ಅದನ್ನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ. ಇದನ್ನು ಹಾಕಿದ್ಮೇಲೆ ನಾವು ಖಾರದ ಪುಡಿಗಳು ಏನು ಸೇರಿಸಿರ್ತೀವಿ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವರು ಇದನ್ನು ಸಾಂಬಾರ್ ಥರನೂ ಮಾಡ್ಕೋತಾರೆ, ಅದಕ್ಕೆ ಬೇರೆ ಮಸಾಲೆ ಯೂಸ್ ಮಾಡಬೇಕು. ಎಷ್ಟು ಚೆನ್ನಲ್ಲಿ ಈಗ ಆಲ್ರೆಡಿ ಅದ್ರ ರೆಸಿಪಿ ಇದೆ, ನೀವು ಚೆಕ್ ಮಾಡ್ಬೋದು. ಸೊ ಈ ಥರ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸಣ್ಣಗೆ ಹೆಚ್ಕೊಂಡ್ರೂ ಆಯಿತು, ಈ ಥರ ಹಾಕ್ಕೊಂಡ್ರೂ ಆಯಿತು. ಸೊ ಇದನ್ನು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ
ಇದನ್ನು ಹಾಗೆ ಬಾಡಿಸ್ಕೊತಾ ಇದ್ದರೆ ರುಚಿಯಾದ ಬೋಟಿ ಫ್ರೈ, ಅದರಲ್ಲೂ ಮಂಡ್ಯ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ನಲ್ಲಿ ಸಿದ್ಧ ಆಗುವಂಥ ಬೋಟಿ ಫ್ರೈ ನಿಮ್ಮನೇಲೂ ರೆಡಿಯಾಗುತ್ತೆ. ಟ್ರೈ ಮಾಡಿ ನೋಡಿ. ಸಿಂಪಲ್ ರೆಸಿಪಿ, ಜಾಸ್ತಿ ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ. ಜಸ್ಟ್ ಬೋಟಿನ ಚೆನ್ನಾಗಿ ಬೇಯಿಸಿ ಆನಂತರ ನಾವು ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಆ ದೇಹಕ್ಕೆ ತಂಪು ಕುರಿ ಬೋಟಿ, ನಿಮಗೆ ಮೇಕೆ ಬೋಟಿ ಆದರೆ ಸ್ವಲ್ಪ ಹೀಟ್ ಆಗುತ್ತೆ. ಸೊ ಕುರಿ ಬೋಟಿ ತಗೊಂಡು ಮಾಡ್ಕೊಳ್ಳಿ, ದೇಹಕ್ಕೆ ತಂಪಾಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಡೂಟಕ್ಕೆ ಸೈಡ್ ಡಿಶ್ಗೆ ಪರ್ಫೆಕ್ಟ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ಈ ರೆಸಿಪಿನ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.